ಹಬೀಬಿ ಕಮ್ ಟು ದುಬೈ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಿಯಾನ್ ಡೈರೀಸ್. ನೋಡಿ, ಮೊಟ್ಟೆ ಇಟ್ಕೊಂಡು ನಿಂತಿದ್ದಾಳೆ. ಆಕ್ಚುಲಿ ನಾವು ಇಲ್ಲಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಿದ್ದೇವೆ, ಈನುಗೆ ಫ್ರೆಂಚ್ ಟೋಸ್ಟ್ ಮಾಡಿ ಕೊಡುವ ಅಂತ ಹೇಳಿ. ಯಾಕಂದ್ರೆ ಅವಳಿಗೆ ಸಪ್ರೇಟ್ ಆಮ್ಲೆಟ್ ಮಾಡಿ ಎಲ್ಲ ಕೊಟ್ರೆ ಅವಳು ಆಮ್ಲೆಟ್ ಮಾತ್ರ ತಿಂತಾಳೆ, ಬ್ರೆಡ್ ಎಲ್ಲ ಅಲ್ಲೇ ಇಡ್ತಾಳೆ. ಸೊ ಅದಕ್ಕೋಸ್ಕರ ಫ್ರೆಂಚ್ ಟೋಸ್ಟ್ ಮಾಡಿ ಕೊಡುವ ಅಂತ ಹೇಳಿ. ಸೊ ಫ್ರೆಂಚ್ ಟೋಸ್ಟ್ ಎಲ್ಲ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಆದ್ಮೇಲೆ ಸಿಗ್ತೇನೆ ನಿಮ್ಗೆ. ಓಕೆ, ವಾಟ್ ಇಸ್ ದಟ್? ಎಗ್. ಯು ಲೈಕ್ ಎಗ್? ನಾನು ಬ್ರೇಕ್ಫಾಸ್ಟ್ಗೆ ಫಸ್ಟ್ ಮೊಟ್ಟೆ ಮತ್ತೆ ಹಾಲು, ಆಮೇಲೆ ಸ್ವಲ್ಪ ಉಪ್ಪು, ಆಮೇಲೆ ಶುಗರ್ ಸಕ್ಕರೆ ಹಾಕಿ ಮಿಕ್ಸ್ಚರನ್ನು ಮಾಡ್ತಿದ್ದೇನೆ. ಇದಕ್ಕೆ ಬ್ರೆಡ್ಡನ್ನು ಡಿಪ್ ಮಾಡಿ ಆಮೇಲೆ ಫ್ರೈ ಮಾಡೋದು, ಚೆನ್ನಾಗಾಗತ್ತೆ. ಹೀಗೆ ಕೊಟ್ಟರೆ ಇವಳು ತಿಂತಾಳೆ. ಇಲ್ಲಿ ಪ್ಯಾನ್ ಇಟ್ಟಿದ್ದೇನೆ ಬಿಸಿ ಆಗಲಿಕ್ಕೆ, ಆಮೇಲೆ ಸ್ವಲ್ಪ ಆಯಿಲ್ ಸ್ಪ್ರೇ ಮಾಡ್ತಿದ್ದೇನೆ. ಇದು ಸ್ವಲ್ಪ ಬಿಸಿ ಆದಮೇಲೆ ಬ್ರೆಡ್ಡನ್ನು ಈ ಮಿಕ್ಸರಿಗೆ ಮಿಕ್ಸ್ ಮಾಡಿ ಫ್ರೈ ಮಾಡಿದ್ರಾಯ್ತು. ಸೊ ಇಲ್ಲಿ ನಾನು ಬ್ರೌನ್ ಬ್ರೆಡ್ ತಗೊಂಡಿದ್ದೇನೆ. ನೀವು ಯಾವ ಬ್ರೆಡ್ ಬೇಕಾದರೂ ತಗೊಳ್ಬೋದು, ಮಿಲ್ಕ್ ಬ್ರೆಡ್ ಸಹ ತಗೊಳ್ಬೋದು. ಇದನ್ನು ಈ ಮಿಕ್ಸರಲ್ಲಿ ಚೆನ್ನಾಗಿ ಡಿಪ್ ಮಾಡಿ ಪ್ಯಾನಲ್ಲಿಟ್ಟು ಫ್ರೈ ಮಾಡಬೇಕು. ಲೋ ಫ್ಲೇಮಲ್ಲಿ ಇಟ್ಟಿದ್ದನ್ನು ಫ್ರೈ ಮಾಡಬೇಕು ಎರಡು ಸೈಡ್ ಗೋಲ್ಡನ್ ಬ್ರೌನ್ ಆಗೋವರೆಗೆ. ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ತುಪ್ಪ ಹಾಕ್ತಿದ್ದೇನೆ, ಸ್ವಲ್ಪ ಟೇಸ್ಟ್ ಒಳ್ಳೆ ಬರಲಿ ಅಂತ. ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಎಣ್ಣೆಯಲ್ಲೇ ಜಸ್ಟ್ ಫ್ರೈ ಮಾಡ್ಕೋಬೋದು. ಇವಾಗ ಇನ್ನೊಂದು ಸೈಡ್ ಫ್ಲಿಪ್ ಮಾಡುವ. ಇನ್ನೂಗೆ ನೋಡಿ, ಹೊಸ ಹೇರ್ ಸ್ಟೈಲ್ ಮಾಡಿದ್ದೇನೆ. ತಂದೆ ಸೈಡ್ ಇನ್ನು ಅವಳಿಗೆ ಜಡೆ ಕಟ್ಟಿದ್ದೇನೆ, ಚಿಕ್ಕ ಜಡೆ, ಚಿಕ್ಕ ಜಡೆ ಕಟ್ಟಿದ್ದೇನೆ. ಅವಳು ಚಿಕ್ಕವಳು, ಜಡೆ ಕೂಡ ಚಿಕ್ಕದು. ಅವಳ ಹೇರ್ ಜೊತೆಗೆ ನನಗೆ ಹೀಗೆ ಎಕ್ಸ್ಪೆರಿಮೆಂಟ್ ಮಾಡೋದಂದ್ರೆ ತುಂಬ ಇಷ್ಟ. ಆದರೆ ಜಾಸ್ತಿ ಉದ್ದ ಇಲ್ಲ, ಅವರ ಕೂದಲು ತುಂಬ ಶಾರ್ಟ್ ಇದೆ. ನೋಡಿ, ಇಲ್ಲಿ ಬ್ರೆಡ್ ಟೋಸ್ಟ್ ಐ ಮೀನ್ ಫ್ರೆಂಚ್ ಟೋಸ್ಟ್ ರೆಡಿ ಆಗಿದೆ. ಫ್ರೆಂಚ್ ಟೋಸ್ಟ್. ಸೊ ನಂದು ಇಲ್ಲಿ ಬ್ರೇಕ್ಫಾಸ್ಟ್ ಆಗ್ತಾ ಉಂಟು, ಬ್ರೆಡ್ ಮತ್ತು ಆಮ್ಲೆಟ್, ಅದ್ರ ಜೊತೆಗೆ ಕೆಲಸ. ಮತ್ತು ನಮ್ಮ ಮೇಡಮ್ ಕೂಡ ಬ್ರೇಕ್ಫಾಸ್ಟ್ ನೋಡಿ ಮಾಡ್ತಾ ಇದ್ದಾಳೆ, ಒಂದು ಕಡೆ ಕುತ್ಕೊಳ್ಳೋದಿಲ್ಲ, ಆಚೆ ಈಚೆ ಹೋಗಿ ಇಲ್ಲಿ ಅಲ್ಲಿ ಹೋಗಿ ಎಲ್ಲ ಮಾಡೋದು. ಅವಳದು ಫ್ರೆಂಚ್ ಟೋಸ್ಟ್ ನೋಡಿ, ಅವಳಿಗೆ ಸಹ ಇಲ್ಲಿ ಕುತ್ಕೊಳ್ಬೇಕಂತೀಗ. ಅರೇಂಜ್ಮೆಂಟ್ ಎಲ್ಲ ಅವಳೇ ಮಾಡ್ತಾಳೆ, ಎಲ್ಲ ತೆಗೆದು ಆ ಕಡೆ ಈ ಕಡೆ ಮಾಡಿ ಅವಳಿಗೆ ಬೇಕಾದಾಗೆ ಬಂದು ಕುತ್ಕೊಳ್ತಾಳೆ. ಹ್ಞೂ, ಸಿದ್ಧ. ನೋಡಿ ಅವಳ ಮೇಲೆ ಬರೋದು ಸ್ಟೈಲ್ ನೋಡಿ, ಸರ್ಕಸ್ ರಾಣಿ, ಸರ್ಕಸ್ ರಾಣಿ. ವಾಟ್? ಹಾಂ, ಈಟ್, ಯು ಈಟ್, ಈಟ್, ಈಟ್. ಲೆಟ್ಸ್ ಈಟ್ ಬ್ರೇಕ್ಫಾಸ್ಟ್. ಯಮ್ಮಿ, ವೆರಿ. ನಾವಿವಾಗ ರೆಡಿ ಆಗಿದ್ದೇವೆ, ನಮಗೆ ರೋಷನ್ ಮನೆಗೆ ಹೋಗಲಿಕ್ಕಿದೆ. ಯಾಕಂದರೆ ಅವರ ಮಿಸ್ಸಸ್ ಡೈನಾ ಅವ್ರದ್ದು ಬರ್ತ್ಡೇ ಇವತ್ತು, ಹಾಗೆ ಬರ್ತ್ಡೇ ಸೆಲೆಬ್ರೇಷನ್ ಇದೆ, ಅದಕ್ಕೋಸ್ಕರ ಹೋಗ್ತಿದ್ದೀವಿ. ಇನ್ನು ನೋಡಿ, ಫ್ಲೋರಲ್ ಡ್ರೆಸ್ ಹಾಕಿಕೊಂಡು ರೆಡಿ ಆಗಿದ್ದಾಳೆ. ಇನ್ನು ಸ್ಟ್ಯಾಂಡ್ ಅಪ್, ಸ್ಟ್ಯಾಂಡ್ ಅಪ್. ಸೋ ಪ್ರೀಟಿ.
ಇದು ಡ್ರೆಸ್ ಕೂಡ ಊರಿಂದನೇ ತಂದಿದ್ದು, ಅಪ್ಪ ಅಮ್ಮ ಕಳ್ಸಿಕೊಟ್ಟಿದ್ದು ನಮಗೆ. ಸೊ ಅವಳಿಗೆ ಫ್ಲೋರಲ್ ಡ್ರೆಸ್ಸನ್ನು ಹಾಕಿದ್ದೀನಿ, ಹಾಗೆ ನಾನು ಒಂದು ಬ್ಲೂ ಕಲರ್ ಡ್ರೆಸ್ಸನ್ನು ಹಾಕಿದ್ದೀನಿ, ನೇವಿ ಬ್ಲೂ ಕಲರ್. ಇದನ್ನು ನಾನು ಮಿಂತ್ರಾದಿಂದ ತಗೊಂಡಿದ್ದು. ಮಿಂತ್ರದು ಲಿಂಕ್ ಬೇಕಿದ್ರೆ ನಿಮಗೆ ಹಾಕ್ತೇನೆ. ಇದರಲ್ಲಿ ಕಲರ್ಸ್ ಕೂಡ ಇದೆ ಬೇರೆ ಬೇರೆ, ತುಂಬ ಚೆನ್ನಾಗಿದೆ ಈ ಡ್ರೆಸ್. ನಿಮಗೆ ಪರ್ಚೇಸ್ ಮಾಡಲಿಕ್ಕೆ ಬೇಕಿದ್ರೆ ಲಿಂಕನ್ನು ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ, ನೀವು ಕೂಡ ಪರ್ಚೇಸ್ ಮಾಡ್ಕೋಬಹುದು. ಸೊ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ರೋಷನ್ ಮನೆಗೆ ಹೊರಡ್ತಿದ್ದೀವಿ, ಅಲ್ಲಿ ಏನೆಲ್ಲ ಆಗುತ್ತೆ ಪಾರ್ಟಿಯಲ್ಲಿ ಅಂತ ಎಲ್ಲ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ. ಓಕೆ, ನಾವಿವಾಗ ರೋಷನ್ ಮನೆಗೆ ಬಂದಿದ್ದೇವೆ. ಸೊ ಇನ್ನೂ ಜನ ಬರಲಿಕ್ಕಿದ್ದಾರೆ. ಸೊ ಅಷ್ಟೊತ್ತಿಗೆ ನಾನು ನಿಮಗೆ ಅವರ ಮನೆ ತೋರಿಸ್ತೇನೆ. ಎಷ್ಟು ಚೆನ್ನಾಗಿ ಅವರು ಅರೇಂಜ್ ಮಾಡಿದ್ದಾರೆ ಮನೆಯನ್ನು, ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಎಲ್ಲ ನಿಮಗೆ ನಾನು ತೋರಿಸ್ತೇನೆ. ಇಲ್ಲಿ ಒಂದು ಚೆನ್ನಾಗಿರೋ ಬೊಕ್ಕೆ ಇತ್ತು, ಬರ್ಡೇಗಂತ ಸಿಕ್ಕಿರಬೇಕು ಅವರಿಗೆ. ಇಲ್ಲಿ ಒಂದು ಚೆನ್ನಾಗಿರೋ ಬಾರ್ ಕೌಂಟರ್ ಮಾಡಿದ್ದಾರೆ. ಆ್ಯಕ್ಚುಲಿ ಅವ್ರದ್ದೇ ಬಿಸ್ನೆಸ್ ಇದೆ ಈ ಫರ್ನಿಚರ್ ಇದು, ಆಮೇಲೆ ಕಾರ್ಪೆಟ್ಸ್ ಇದು. ಸೊ ಇದು ಅವರೇ ಮಾಡಿಸಿದ್ದು, ಚೆನ್ನಾಗಿದೆ ಇದು. ಆಮೇಲೆ ಅವರ ಫೋಟೋಸ್ ಎಲ್ಲ ಇದೆ ನೋಡಿ ಇಲ್ಲಿ. ಇದು ಪಿಂಕ್ ಕಲರ್ ಇದೊಂದು ಸೋಫಾ. ಆಮೇಲೆ ಅಲ್ಲಿ ಹಿಂದ್ಗಡೆ ವಾಲ್ ಡೆಕೋರ್ ಕಾಣ್ತಾ ಉಂಟು, ಆಮೇಲೆ ನಿಮಗೆ ಪ್ಲಾಂಟ್ಸ್ ಎಲ್ಲ ಕಾಣ್ತಾ ಉಂಟು. ಇಲ್ಲಿ ಅವರೊಂದು ಶೋಕೇಸ್ ಮಾಡಿದ್ದಾರೆ ನೋಡಿ, ಇದೆಲ್ಲ ಪ್ಲಾಂಟ್ಸ್ ಅವರು ತಂದು ಇದನ್ನು ಅಲ್ಲಿ ಹಾಕ್ಸಿದ್ದು. ಆಮೇಲೆ ಪ್ಲಾಂಟ್ಸ್ ಎಲ್ಲ ಅವರಲ್ಲಿ ತಂದಿಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ನಮ್ಮ ಮನೆಯಲ್ಲಿ ಹೀಗೆ ಪ್ಲಾಂಟ್ಸ್ ತಂದಿಟ್ಟರೆ ಒಂದು ಸಹ ಉಳಿಲಿಕ್ಕಿಲ್ಲ. ಇದು ಆಲ್ಟರ್ ಅವ್ರದ್ದು, ಯಾಕಂದರೆ ನಮ್ಮ ಮನೇಲಿ ಹೀಗೆ ಇಷ್ಟು ನೀಟಾಗಿ ಒಂದು ಸೇರುವುದಿಲ್ಲ, ಯಾಕಂದರೆ ಎಲ್ಲ ಏನು ತೆಗೆದು ಹಾಳು ಮಾಡ್ತಾಳೆ. ಸೊ ನೋಡಿ ಇಲ್ಲಿ ಏನು ಉಂಟಲ್ಲ, ಒಳಗಡೆ ಹೋಗಿ ನೇಲ್ ಪಾಲಿಶ್ ಎಲ್ಲ ಹಾಕ್ಕೊಂಡು ಬಂದಿದ್ದಾಳೆ, ತುಂಬ ಖುಷಿಯಲ್ಲಿದ್ದಾಳೆ ಅವಳು. ಎಲ್ಲರಿಗೂ ಬಂದು ತೋರಿಸ್ತಾ ಇದ್ದಾಳೆ. ಇವರನ್ನು ಚೆನ್ನಾಗಿ ನೋಡಿ, ಇವರು ಸುಂದರಣ್ಣನನ್ನು ಕರ್ಕೊಂಡ್ ಬರ್ಲಿಕ್ಕೆ ಅಂತ ಹೋದವರು. ಹ್ಯಾಪಿ ಬರ್ತ್ಡೇ ಚಾಕ್ಲೇಟ್ ಕೊಡ್ತಿದ್ದಾರೆ ರೋಹನ್, ಹ್ಯಾಪಿ ಬರ್ತ್ಡೇ ಚಾಕ್ಲೇಟ್ ಕೊಡ್ತಿದ್ದಾರೆ. ಎಷ್ಟು ಪ್ರೈ ಆಯ್ತು? ಪ್ರೈ ಎಷ್ಟು? 25. ಜಸ್ಟ್ 25. ಯಾ, ಓಕೆ. ಲಾಸ್ಟ್ ಒಟ್ಟಿಗೆ ಜಾಸ್ತಿ ಇತ್ತು, ಈ ಒಟ್ಟಿಗೆ ಜಾಸ್ತಿ ಆಗಿದೆ. ಸೊ ಇವಾಗ ಎಲ್ಲರೂ ಬಂದಿದ್ದಾರೆ ಇಲ್ಲಿ. ಸೊ ಫಸ್ಟ್ ನಾವು ಪ್ರೇಯರ್ ಮಾಡ್ತಿದ್ದೀವಿ, ಪ್ರೇಯರ್ ಮಾಡಿ ಆದಮೇಲೆ ನೆಕ್ಸ್ಟ್ ಪಾರ್ಟಿನ ಕಂಟಿನ್ಯೂ ಮಾಡ್ತೀವಿ. ಯಾವಾಗಲೂ ಹಾಗೆ, ಯಾವುದೇ ಪಾರ್ಟಿ ಇಲ್ಲ ಗೆಟ್ ಟುಗೆದರ್ ಇದ್ದರೆ ನಾವು ಫಸ್ಟಿಗೆ ಪ್ರೇಯರ್ ಮಾಡೇ ಮಾಡ್ತೀವಿ, ಯಾಕಂದರೆ ಅದು ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ಪ್ರೇಯರ್ ಮಾಡಿ ಆದಮೇಲೆ ನೆಕ್ಸ್ಟ್ ನಮ್ಮ ಪಾರ್ಟಿ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸ್ನ್ಯಾಕ್ಸ್ ಸರ್ವ್ ಮಾಡಿದ್ರು. ಸ್ಯಾಲಡ್ ಇತ್ತು, ಚಿಕನ್ ಇತ್ತು, ಮತ್ತು ಬೀಫ್ ಸುಕ್ಕ ಇತ್ತು. ತುಂಬ ಚೆನ್ನಾಗಿತ್ತು ಸ್ನ್ಯಾಕ್ಸ್. What are you eating? Come sit there and give. Come. Come sit with Dada. Come. Come.
ಇಬ್ಬರಿಗೂ ಒಳ್ಳೇದಾಗ್ಲಿ, ನಿನಗೆ ನಿನ್ನ ಸೈಡ್ ಅಲ್ಲಿ ಆಗ್ಲಿ, ಅವಳಿಗೆ ಅವಳ ಸೈಡ್ ಅಲ್ಲಿ ಆಗ್ಲಿ, ಮತ್ತೆ ಜಗಳ ಬೇಡ ನಮ್ಮ ಕುಟುಂಬದಲ್ಲಿ. ಮತ್ತೆ ಇನ್ನು ಎಂತ ಜನ್ಮ ದಿವಸಗಳು ಬರಲಿ, ನಾವು ಸಹ ಬರ್ತೇವೆ. ಈಗ ನಮ್ಮನ್ನು ಕರೀರಿ, ಊಟ ಕೊಡಿ, ಊಟ ಮಾಡಿ ಹೋಗ್ತೇವೆ. ಅಲ್ಲಿ ಎರಡು ಉಂಟು, ಹಾಗೆ ಶುದ್ಧ ನೀರು ಕೂಡ ಕೊಡಿ. ಎಂತ ಹೇಳಲಿಕ್ಕೆ ಉಂಟ? ನನ್ನ ಜನ್ಮದಿನದಲ್ಲಿ ದೇವರು ಡೈನಾ ಅವರಿಗೆ ಸಹ ಜನ್ಮದಿನ ಕೊಟ್ಟಿದ್ದ. ವರ್ಷಕ್ಕೆ ನಂದು 1,000 ರೂಪಾಯಿ ಉಳಿತದೆ. ಅದಕ್ಕೆ ಧನ್ಯವಾದಗಳು ಡೈನಾನಿಗಲ್ಲ, ಅವನ ಅಪ್ಪನಿಗೆ ಕೊಟ್ಟು. ಮಾಲಕರು ರೀವಾ ಫರ್ನಿಚರ್, ಮಾಲಕರು ಮತ್ತೆ ಚಾಲಕರು, ಮಾಲಕರು ಮತ್ತೆ ಚಾಲಕರು. ನಿಮ್ಮಿಂದ ಎಷ್ಟು? 500 ಅವರಿಂದ 500. ಚಪ್ಪಾಳೆ. ಹೇಳಿ ಹೇಳಿ ರೋಹನ್ ಮತ್ತೆ ಡೈನಾಗೆ ಎಂತ ವಿಷಯ? ನಾನು ಅವರಿಗೆ ಬೆಸ್ಟ್ ವಿಶಸ್ ಕೊಡ್ತೇನೆ. ಹೀಗೆ ಎವ್ರಿ ಇಯರ್ ಹೀಗೆ ಬರ್ಲಿ, ಆದ್ರೆ ಇವತ್ತೊಂದು ಪಾಲದ ಮಿಸ್ ಆಗಿದೆ. ಮಾಡುವಾಗ ಅದು ನೆಲಕ್ಕೆ ಬಿತ್ತು, ಚೆಂಪಲ್ಲಿ ನನ್ನ ಹಾಕಿದೆ. ಮತ್ತೆ ಎನಸಿದೆ ಕುಟುಂಬದವರಿಗೆ ಇಲ್ಲ ಬಾಸ್ಕೆಟ್ಗೆ. ಒಂದು ಡೈಲಾಗ್ ಅನ್ನು ಬಿಟ್ಟಿದ್ದಾನೆ, ಚೆಂಪು ಬಿದ್ದ ಮೇಲೆ ಏನು ಮಾಡುದು? ಅದಕ್ಕೆ ಎಕ್ಸ್ಪ್ಲೇಸ್ ತಂದೆ. ಇವರನ್ನೊಮ್ಮೆ ಚೆನ್ನಾಗಿ ನೋಡಿ. ನಾವು ಏನು ಮಾತಾಡೋದು? ಬರ್ತಾ ಇಲ್ಲ, ಆದ್ರೆ ಇಬ್ಬರಿಗೂ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತೇನೆ. ದೇವರಿಗೆ ಆರೋಗ್ಯ ಆಯುಷ ಕೊಟ್ಟು ಸದಾ ಕಾಲ ಚೆನ್ನಾಗಿ ಇಟ್ಟಿರ ಅಂತ ಪ್ರಾರ್ಥನೆ ಮಾಡ್ತೇನೆ. ಈಗ ನಾನು ಅಶ್ವಿನ್ ಅವರನ್ನ ಬಂದಿದ್ದೇನೆ. ಇವತ್ತು ನಿಮ್ದು ಎರಡು ಸ್ಟೆಪ್ ಉಂಟು, ನಿಮ್ಮೆಲ್ಲರ ಹತ್ತಿರ ರಿಪೋರ್ಟರ್ ಕ್ಯಾಮರಾಮ್ಯಾನ್ ಅಶ್ವಿಜರ ಫೈಂಡ್ ಔಟ್ ಮಾಡ್ತಾ ಇದ್ದೇನೆ. ಎಂಗತಿ ವಿಷಯದಲ್ಲಿ ನಿಮ್ಮ ಹೆಂಡತಿ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಎಂತ? ನಿಮ್ಗೆ ನಿಮ್ಮ ಹೆಂಡತಿ ಬಗ್ಗೆ ಮಾತಾಡ್ಲಿಕ್ಕೆ ಬೇಡವಾ? ಇಲ್ಲ ಕಣ, ನಾವು ಮಾತಾಡುದಿಲ್ಲ ಹೆಂಡತಿ ಬಗ್ಗೆ. ಈಗ ಕೇಕ್ ಕಟ್ ಮಾಡುವ ಸಮಯ. ಮೊದಲು ರೋಹನ್ ಅವರು ಮುಂದೆ ಬರ್ಬೇಕು, ನಿಮ್ಮನ್ನು ಮಾಡ್ಬೇಕು. ಇವಾಗ ಕೇಕ್ ಕಟ್ಟಿಂಗ್ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದಾರೆ. ಸೊ ಫಸ್ಟಿಗೆ ಇಲ್ಲಿ ಕೇಕ್ ತಂದಿಟ್ಟಿದ್ದಾರೆ. ಆ್ಯಕ್ಚುಲಿ ಎರಡು ಕೇಕ್ ಇತ್ತು, ಒಂದು ಮ್ಯಾಂಗೋ ಫ್ಲೇವರ್ ಇದಿತ್ತು, ಇನ್ನೊಂದು ಬಟರ್ ಸ್ಕಾಚ್ ಫ್ಲೇವರ್ ಇದಿತ್ತು. ಸೊ ಎರಡು ಕೇಕ್ ತಂದಿದ್ರು ಅವರು, ತುಂಬ ಟೇಸ್ಟಿಯಾಗಿತ್ತು ಎರಡು ಕೇಕ್ಸ್. ಸೊ ಇವಾಗ ಕೇಕ್ ಕಟ್ಟಿಂಗ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ ನಮ್ಮ ಬರ್ತ್ಡೇ ಬಾಯ್ ಮತ್ತೆ ಬರ್ತ್ಡೇ ಗರ್ಲ್.
ನೋಡಿ, ಇದು ನಾನು ಇವತ್ತು ಹಾಕ್ತಿರೋ ಡ್ರೆಸ್. ಸೊ ಮಿಂತ್ರಾದಿಂದ ತಕೊಂಡದಂತ ಹೇಳಿದ್ದೆ. ಸೊ ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಮಗೆ ಬೇಕಿದ್ರೆ ಪರ್ಚೇಸ್ ಮಾಡ್ಕೋಬಹುದು. ಇವಾಗ ಇಲ್ಲಿ ಡ್ಯಾನ್ಸ್ ಎಲ್ಲ ನಡೀತಾ ಉಂಟು. ಎಷ್ಟೊಂದು ಗಲಾಟೆ ಇವತ್ತು ರೋಷನ್ ಮನೇಲಿ ಅಂತಂದ್ರೆ, ಇನ್ನು ನೇಬರ್ಸ್ ಎದ್ದು ಬಂದು ನಮಗೆ ಬೈಯೋದು ಬಾಕಿ ಅಷ್ಟೇ. ಅಷ್ಟೊಂದು ಎಂಜಾಯ್ ಮಾಡ್ತಿದ್ರು, ಅಷ್ಟೊಂದು ಗಲಾಟೆ ಇವತ್ತು. ಸೊ ನೆಕ್ಸ್ಟ್ ಇಲ್ಲಿ ಗೇಮ್ಸ್ ಅರೇಂಜ್ ಮಾಡಿದ್ರು. ನಾವು ಹೌಸಿ ಹೌಸಿ ಆಟ ಆಡ್ತಿದ್ದೇವೆ. ಸೊ ಇದರಲ್ಲಿ ನನಗೆ ಸಹ ರಾಯನಿಗೆ ಸಹ ಪ್ರೈಸ್ ಸಿಕ್ಕಿದೆ. ತುಂಬ ಸಮಯದ ನಂತರ ಹೌಸಿ ಹೌಸಿಯಲ್ಲಿ ಪ್ರೈಸ್ ಸಿಕ್ಕಿತ್ತು ನಮಗೆ. ಸೊ ತುಂಬ ಜಾಲಿ ಆಯಿತು. ಊಟದ ಸಮಯ. ಇಲ್ಲಿ ಸ್ಯಾಲಡ್ ಇದೆ, ಚಿಕನ್ ಫ್ರೈ ಇದೆ, ಆಮೇಲೆ ಪೋರ್ಕ್ ಇದೆ, ಆಮೇಲೆ ಬೀಫ್ ಸುಕ್ಕ ಇತ್ತು, ಹಾಗೆ ಚಿಕನ್ ಕರಿ, ಆಮೇಲೆ ಪುಲಾವ್ ಇತ್ತು,
ಸೊ ತುಂಬ ಯಮ್ಮಿ ಆಗಿತ್ತು ಫುಡ್. ಎಲ್ಲನೂ ಮನೆಯಲ್ಲೇ ಪ್ರಿಪೇರ್ ಮಾಡಿದ್ದವರು, ಯಾವುದು ಹೊರಗಡೆಯಿಂದ ತರಲಿಲ್ಲ. ಸೊ ಹೋಮ್ ಕುಕ್ಡ್ ಫುಡ್ ಇದೆಲ್ಲ. ಸೊ ಡೆಸರ್ಟಲ್ಲಿ ಪುಡ್ಡಿಂಗ್ ಮಾಡಿದ್ರು, ಹಾಗೆ ಕೇಕ್ ಕೂಡ ಇತ್ತು, ಎರಡು ಕೇಕ್. ಅವಾಗ ಕೇಕ್ ಕಟ್ಟಿಂಗ್ ಮಾಡಿದ್ದು ನೋಡಿ, ಒಂದು ಬಟರ್ ಸ್ಕಾಚ್, ಒಂದು ಮ್ಯಾಂಗೋ ಫ್ಲೇವರ್ ಇದ್ದು ಕೇಕ್ ಕೂಡ ಇತ್ತು. ಅದಾದಮೇಲೆ ನಾವು ರೀಲ್ಸ್ ಕೂಡ ಮಾಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ ಇವತ್ತು. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಯಾರಾದರೂ ನನ್ನ ಚಾನೆಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ನನ್ನ ಪ್ರೀವಿಯಸ್ ವೀಡಿಯೋಸ್ ನೋಡಿ. ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತಿನ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.